ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಕೈ ನೋಡಿ ಹೇಗಾಗಿದೆ, ಬಿಸಿಲುಗೋಟ್ ಬಂದಿದ್ದಕ್ಕೆ ಕೈ ಟ್ಯಾನ್ ಆಗಿದೆ ಅಲ್ವಾ, ಅದಕ್ಕೆ ಒಂದು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಅದನ್ನು ಪ್ಯಾಕ್ ಮಾಡಿಕೊಂಡು ಆದಷ್ಟು ಕಡಿಮೆ ಮಾಡ್ಕೊಳ್ಬೋದು. ಒಂದೇ ಸರಿಗೆ ಯಾವುದೂ ಹೋಗಲ್ಲ, ನಾವು ಆಗಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಆದಮೇಲೆ ಯಾವುದೂ ಬೇಗ ಹೋಗಲ್ಲ. ಹಾಗೆ ಏನೇನು ಬೇಕು ಅಂತ ನೋಡಿ ನೋಡಿ, ನಾನು ಇದು ಕಡಲೆಬೇಳೆ, ಹೆಸರು ಕಾಳು, ರೋಸ್ ಪೆಟಲ್ಲು ಇಷ್ಟು ಹಾಕಿ ನಾನು ಇದನ್ನು ಬೀಸ್ಕೊಂಡು ಬಂದಿಟ್ಟಿರ್ತೀನಿ. ನೈಸಾಗಿ ಬೀಸಿಟ್ಟಿರ್ತೀನಿ ನಾನು, ತರ್ತರಿ ಇರಲ್ಲ. ಇಷ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಇದು ಸ್ವಲ್ಪ ಮೊಸರು, ಇದು ಕಸ್ತೂರಿ ಅರಿಶಿಣ. ಎಲ್ಲರೂ ಕೇಳ್ತಾ ಇದ್ದೀರಾ ಕಸ್ತೂರಿ ಅರಿಶಿಣ ಎಲ್ಲಿ ಸಿಗುತ್ತೆ ಅಂತ. ಆಯುರ್ವೇದ ಶಾಪಲ್ಲಿ ಸಿಗುತ್ತೆ, ಮತ್ತು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ನೀವು ಗ್ರಂಥಿಗೆ ಅಂಗಡಿಗಿಂತ ಆಯುರ್ವೇದ ಶಾಪಲ್ಲಿ ತೊಗೊಂಡ್ರೆ ಪ್ಯೂರ್ ಆಗಿರೋದು ಸಿಗುತ್ತೆ ನಿಮಗೆ. ಇದು ನಮಗೆ ಸ್ಕಿನ್ಗೆ ತುಂಬ ಒಳ್ಳೆಯದಾದರೆ ಜಾಸ್ತಿ ಯೂಸ್ ಮಾಡಬಾರ್ದಿದ್ದು, ಪ್ಯೂರ್ ಇರುತ್ತೆ. ಮತ್ತು ಇದು ನಮಗೆ ಉರಿಯುತ್ತೆ, ಹಾಗಾಗಿ ಸ್ವಲ್ಪ ಸಾಕು. ನೀವು ಯಾವಾಗ ಬಳಸಿದ್ರೂ ಸ್ವಲ್ಪ ಬಳಸಿ ಕಸ್ತೂರಿ ಅರಿಶಿನ. ಆಲೂಗಡ್ಡೆ ಬೇಕೇ ಬೇಕು, ಆಲೂಗಡ್ಡೆ ಇದ್ದರೆ ನಮಗೆ ಬ್ಲೀಚ್ ಥರ ಆಗುತ್ತೆ ನಮ್ಮ ಸ್ಕಿನ್ನು. ಸ್ವಲ್ಪ ಬೇಕಿಂಗ್ ಸೋಡಾ ಬೇಕು, ಅಲುವಿರ ಜೆಲ್ ತೊಗೊಂಡಿದ್ದೀನಿ, ಸ್ವಲ್ಪ ಗ್ಲಿಸ್ರಿನು. ಗ್ಲಿಸ್ರಿನು ನಮ್ಮ ಚರ್ಮನ ಸ್ಮೂತ್ ಮಾಡುತ್ತೆ. ರೋಸ್ ವಾಟ್ರು, ಇದು ಜ್ಯೇಷ್ಠಮಧು ಪುಡಿ. ಜ್ಯೇಷ್ಠಮಧು ಪುಡಿನ ನಾವು ತಿನ್ನಲೂಬೋದು, ನಾನು ದಿನ ತಿಂತೀನಿ, ಹಾಗಾಗಿ ಇದನ್ನು ನಾನು ತಂದಿಟ್ಕೊಂಬಿಟ್ಟಿರ್ತೀನಿ. ಜ್ಯೇಷ್ಠಮಧು ಪುಡಿ, ನೀವು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನನಗೆ, ನಾನು ಏನೇನೋ ಪುಡಿ ಇಟ್ಕೊಂಡಿರ್ತೀನಿ, ಹಾಗಾಗಿ ಏನೇನು ಪುಡಿ ಅಂತ ಮಿಸ್ ಗೊತ್ತಾಗಲ್ಲ ಅಂತ ನೋಡಿ. ಏನೋ ಏನೋ ಮೂಲೆತ್ತಿನ ಏನೋ ನೋಡಿ, ಇದು ಪೌಡ್ರು ಜ್ಯೇಷ್ಠಮಧು ಪುಡಿ. ಇದು ತುಂಬ ಸ್ವೀಟಾಗಿರುತ್ತೆ, ತುಂಬ ಒಳ್ಳೇದು. ಇದು ಗಂಟಲು ನೋವು ಎಲ್ಲದಕ್ಕೂ ನಾನು ದಿನ ಅರ್ಧ ಅರ್ಧ ಸ್ಪೂನ್ ತಿಂತೀನಿ, ಹಾಗಾಗಿ ಇದೊಂದು ಸ್ವಲ್ಪ ಬೇಕು ನೋಡಿ. ಇವಾಗ ಫಸ್ಟು ಆಲೂಗೆಡ್ಡೆನ ತೊಳ್ಕೊಂಡು ಸಿಪ್ಪೆ ಸಮೇತ ಅರ್ಧ ಹಾಕಿ ಜಚ್ಕೊಂಡು ರಸ ತಕ್ಕೊಳ್ಳೋಣ ನೋಡಿ. ನೀವು ಜಾಸ್ತಿ ಹಾಕ್ಕೊಳ್ತೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಬೋದು, ನಾನು ಇಷ್ಟು ಹಾಕ್ಕೊಳ್ತೀನಿ, ಅರ್ಧ ಹಾಕ್ಕೊಳ್ತೀನಿ. ಫಸ್ಟು ಜಚ್ಕೊಂಬಿಟ್ಟು ರಸ ತಕ್ಕೊಳ್ಳೋಣ. ಇಷ್ಟು ನಮಗೆ ರಸ ಬರೋದಕ್ಕಾದರೆ ಸಾಕು. ಒಂದು ಬೌಲ್ಗೆ ನೀರೇನು ಹಾಕ್ಕೊಳ್ಬೇಡಿ, ಅದರಲ್ಲೇ ನೀರು ಬಿಡುತ್ತೆ ನೋಡಿ. ಇಷ್ಟಾದರೆ ಸಾಕು, ಇದನ್ನು ವೇಸ್ಟ್ ಮಾಡಬೇಡಿ, ಇದು ಬೇಕೇ ಬೇಕು, ಬಿಸಾಡಬೇಡಿ ಇದನ್ನು, ಇದು ಬೇಕು. ಏನಕ್ಕೆ ಅಂತ ನಾನು ಹೇಳ್ತೀನಿ ಆಮೇಲೆ ನೋಡಿ. ಇದಕ್ಕಿವಾಗ ನಾನು ಸ್ವಲ್ಪ ಜ್ಯೇಷ್ಠಮಧು ಪುಡಿ ಹಾಕ್ತಾ ಇದ್ದೀನಿ. ಸೋಡಾ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮಗೆ ಬ್ಲೀಚ್ ಥರ ಕೆಲಸ ಮಾಡುತ್ತೆ, ಹಾಗಾಗಿ ಜಾಸ್ತಿ ಅಲ್ಲ ಸ್ವಲ್ಪ, ಒಂದು ಚಿಟಿಕೆ ನೋಡಿ, ಒಂದು ಚಿಟಿಕೆ ಸೋಡಾ. ವೈಟ್ ಆಗುತ್ತೆ ನಮ್ಮ ಸ್ಕಿನ್ನು, ಮುಖಕ್ಕೆ ಹಾಕ್ಬೇಡಿ ಅದನ್ನು, ಕೈಗೆ ಮಾತ್ರ, ಕೈಗೆ ಕಾಲಿಗೆ. ಗ್ಲಿಸರಿನ್ ಸ್ವಲ್ಪ, ಒಂದು 4-5 ಹನಿ. ಕಸ್ತೂರಿ ಅರಿಶಿನ ಇದು ರೋಸ್ ವಾಟ್ರು. ಈಗ ಅಲುವೆರ ಜೆಲ್ಲು. ಈಗ ನಿಮಗೆ ಎಷ್ಟು ಬೇಕೋ ಈ ಪುಡಿ ನಾನು ಹೇಳಿದ್ನಲ್ಲ, ಕಡಲೆಬೇಳೆ, ಹೆಸರುಕಾಳು, ರೋಸ್ ಪೆಟಲ್ಲು, ಸ್ವಲ್ಪ ಅಕ್ಕಿ ಹಾಕ್ಕೊಂಡು ನಾನು ಬೀಸಿಟ್ಕೊಂಬಿಟ್ಟಿರ್ತೀನಿ. ಮಿಕ್ಸ್ ಮಾಡೋಣ. ಈಗ ಮೊಸರು ಆಮೇಲೆ ಹಾಕ್ಕೊಳ್ಳೋಣ ನೋಡಿಕೊಂಡು. ಈಗ ಮೊಸರು ಹಾಕ್ಕೊಳ್ಳೋಣ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದಿಟ್ಟು, ಎರಡು ಕೈಗೆ ಬೇಕು ನನಗೆ. ಮೊಸರು ನೀವು ಗಟ್ಟಿ ಮೊಸರು ತಗೊಳ್ಳಿ, ಯಾಕಂದರೆ ಇದು ನಾವು ಬೇರೆದೆಲ್ಲ ಲಿಕ್ವಿಡ್ ಐಟಮ್ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಮೊಸರು ಗಟ್ಟಿಗಿರೋದು ತೊಗೊಂಡ್ರೆ ನೋಡಿ.
ಇವಾಗ ನೀವು ಇದಕ್ಕೇನು ಬೇಕಾದರೂ ಹಾಕ್ಕೊಳ್ಳಿ, ರೋಸ್ ವಾಟರ್ ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ ನಮಗೆ ನೀರು ಮಾಡ್ಕೊಳ್ಳೋದಕ್ಕೆ. ನಾನು ರೋಸ್ ವಾಟರ್ ಹಾಕ್ಕೊಳ್ತೀನಿ. ಗಂಟಿಲ್ದಂಗೆ ಕಲಸ್ಕೊಳ್ಳಿ ನೋಡಿ, ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಹಳೆ ಬಟ್ಟೆ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಹೇಗಾಗಿದೆ ನೋಡಿ ನನ್ನ ಕೈ, ನೆನ್ನೆ ಇಲ್ಲಿವರೆಗೂ ಬ್ಲೌಸ್ದು ಸ್ಲೀವ್ಸ್ ಇತ್ತಲ್ಲ ನೋಡಿ, ಎಷ್ಟು ಕೆಂಪಾಗಿದೆ. ಇದನ್ನು ಫುಲ್ಲು ತಣ್ಣಗಾಗ್ತಿದೆ. ಅಲೋವೆರಾ ಜೆಲ್ ಎಲ್ಲ ಫ್ರಿಡ್ಜಲ್ಲಿ ಇಟ್ಟಿರ್ತೀನಲ್ಲ ನಾನು, ಹಾಗಾಗಿ ಏನು ಕೆಲಸ ಇಲ್ಲ. ಭಾನುವಾರದೊತ್ತು ಫ್ರೀ ಇದ್ದಾಗ, ಭಾನುವಾರದೊತ್ತು ಮಾಡ್ಕೊಳ್ಳೋಕ್ಕಾಗಲ್ಲ ಬಿಡಿ, ಎಲ್ಲರೂ ಮನೇಲಿರ್ತಾರೆ, ಮಿಕ್ಕಿ ಟೈಮಲ್ಲಿ ಯಾವಾಗಾದರೂ ಮಾಡ್ಕೊಳ್ಳಿ, ನೀವು ಆಚೆ ಹೊರಟು ಬಂದಾಗ್ಲಾದರೂ ಸರಿ. ಒಂದೇ ಸರಿಗೆ ಯಾವುದೂ ಹೋಗಲ್ಲ. ನೀವು ಮೇಡಮ್ ನಾವು ಮಾಡಿದ್ವು ನಮ್ಗೆ ಹೋಗಲಿಲ್ಲ ಹಾಗೆ ಹೇಳಬೇಡಿ, ಒಂದೇ ಸರಿಗೆ ಯಾವುದೂ ಹೋಗಲ್ಲ. ಇವಾಗ ನಮಗೆ ಬಿ ಪಿ ಶುಗರು ಬರೋಕ್ಕಿಂತ ಮುಂಚೆ ನಾವು ಅದಕ್ಕೇನು ಬೇಕೋ ಮಾಡ್ಕೊಳ್ಬೇಕು, ಅದು ಬಿಟ್ಟು ನಾವು ಬಂದ ಮೇಲೆ ಏನೂ ಆಗಲ್ಲ ಅಲ್ಲ. ಆ ಥರ ನೀವು ಒಂದೇ ಸರಿಗಾಗಲ್ಲ, ಕ್ರಮೇಣ ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ. ಒಂದು ಸರಿ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಬೇಡಿ ಮೇಡಮ್ ಮಾಡಿದ್ವು ನಮಗೇನೂ ಆಗಲಿಲ್ಲ ಅಂತ. ಬಿಟ್ಬಿಡಿ, ಏನು ರಬ್ ಉಜ್ಜಬೇಡಿ, ಬಿಟ್ಬಿಡಿ, ಸ್ವಲ್ಪ ಒಣಗಲಿ ಇದು. ಆಮೇಲೆ ನೀವು ಸ್ನಾನಕ್ಕೆ ಹೋಗ್ತಿರಲ್ಲ ಅವಾಗ ಸೋಪ್ ಏನೂ ಹಾಕ್ಕೊಳ್ಬೇಡಿ, ಸೋಪ್ ಹಾಕ್ಕೊಳ್ಬೇಡಿ, ನಾಳೆನೆ ಇನ್ನು ಸೋಪ್ ಹಾಕ್ಕೊಳ್ಳಿ. ಇವತ್ತು ಹಚ್ಕೊಂಡಿದ್ದೀರಾ ಅಂತ ಅಂದರೆ ನಾಳೆ ಸೋಪ್ ಹಾಕ್ಕೊಳ್ಳಿ. ತಣ್ಣಗಾಗ್ತಾ ಇದೆ ನೋಡಿ, ಕಲರೇ ಚೇಂಜ್ ಆಗೋಗಿದೆ. ಇಷ್ಟು ಬಳೆ ಬಿಚ್ಚಿದ್ದೀನಿ, ಇಲ್ಲಿ ಮಾತ್ರ ಬೆಳ್ಳಗಿದೆ ನೋಡಿ. ಇದು ಒಣಗಲಿ, ಇದು ಇಷ್ಟು ಒಣಗಿದೆ. ನಾನಿವಾಗ ತೊಳ್ಕೊಳ್ತೀನಿ, ತೊಳ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ನೋಡಿ. ಫುಲ್ ಹೋಗಿರಲ್ಲ ಆದರೆ ತಕ್ಕ ಮಟ್ಟಕ್ಕೆ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಎರಡು ಮೂರು ಸರಿ ಮಾಡಿಕೊಂಡ್ರೆ, ದಿನ ಬಿಟ್ಟು ದಿನ ಏನಾದರೂ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ಇವಾಗ ನಾನು ತೊಳ್ಕೊಂಡು ಬಂದು ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ. ಈ ಆಲೂಗೆಡ್ಡೆ ಇತ್ತಲ್ಲ ಅದನ್ನ ಇನ್ನೊಂದು ಸ್ವಲ್ಪ ಜಚ್ಕೊಳ್ಳಿ, ಸ್ವಲ್ಪ ನೈಸಾಗೆ ಜಚ್ಕೊಳ್ಳಿ. ನಿಮಗೆ ಜಚ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದರೆ ತುರ್ಕೊಳ್ಬೋದು, ಸಣ್ಣ ತುರಿಲಿ ತುರ್ಕೊಳ್ಳಿ. ಒಂದು ತೆಳು ಬಟ್ಟೆ ತಗೊಳ್ಳಿ, ತೆಳು ಬಟ್ಟೆಲಿ ಇದನ್ನು ಫುಲ್ ಹಾಕ್ಕೊಳ್ಳಿ. ಎಷ್ಟು ರಸ ಬರುತ್ತೆ ಗೊತ್ತಾ ನೋಡಿ. ಬಟ್ಟೆಲಿ ಹಾಕ್ಕೊಳ್ಳಿ, ಬಟ್ಟೆಲಿ ಹಾಕ್ಕೊಂಡು ನೋಡಿ ಈ ಥರ ಇಟ್ಕೊಳ್ಳಿ ಅದನ್ನು ನೋಡಿ. ತೊಳ್ಕೊಂಡು ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟು ನಾನು ಹೇಳಿದ್ನಲ್ಲ, ಫುಲ್ಲು ಒಂದೇ ಸರಿ ಹೋಗಲ್ಲ ನೋಡಿ. ಇಲ್ಲಿ ಬಳೆ ಇದ್ದಿದ್ದು ಯಾವ ಕಲರ್ ಬಂದಿದೆ, ಇಲ್ಲಿ ಯಾವ ಟ್ಯಾನ್ ಆಗಿರೋದು ಯಾವ ಕಲರ್, ಇಲ್ಲಿ ತುಂಬ ಆಗಿದೆ, ಉರಿತಾ ಇದೆ ನನಗೆ. ಆಮೇಲೆ ಇಲ್ಲಿ ಚರ್ಮ ಹೋಗುತ್ತೆ ನೋಡಿ. ನಾನು ಅವಾಗ ಧರ್ಮಸ್ಥಳದಲ್ಲಿ ಹೋಗಿದ್ದು ಒಂದು ವಿಡಿಯೋ ಹಾಕಿದ್ದೆ ನೋಡಿ, ಅದು ಇಲ್ಲಿತ್ತು. ಒಂದು ತಿಂಗಳಾದರೂ ಇನ್ನೂ ಹೋಗಿಲ್ಲ ಅಕ್ಕರೆ. ಸಾಧ್ಯ ಆದಷ್ಟು ನಾವು ಮಾಡ್ಕೊಳ್ಳೋದು ಮನೇಲೇ ಇರೋ ಐಟಮ್ ಅಲ್ವಾ ನೋಡಿ. ಇವಾಗ ಇದನ್ನ ಇರುತ್ತಲ್ಲ, ಇದನ್ನು ನೀವು ಮುಖಕ್ಕಾದರೂ ಹಚ್ಕೊಳ್ಬೋದು, ಇಲ್ಲ ನೋಡಿ ಹೀಗೆ ಕೈಗೆ ಹಚ್ಕೊಂಡು ತೊಳ್ಕೊಬೇಡಿ, ಬಿಟ್ಬಿಡಿ ಹಾಗೆ. ಇಲ್ಲಿ ನಾನು ಅಲ್ಲಷ್ಟು ಅಲ್ಲಿ ಉಜ್ಕೊಳ್ಳಲ್ಲ, ಇಲ್ಲಿ ಉಜ್ಕೊಳ್ಳಿ. ಇನ್ನೊಂದು ತಿಂಗಳು ಯಾರೂ ಆಚೆ ಹೋಗಬೇಡಿ. ಅಕಸ್ಮಾತ್ ಹೋಗಲೇಬೇಕು ಅಂತ ಏನಾದರೂ ಇತ್ತು ಅಂದರೆ ಫುಲ್ಲು ಕವರ್ ಮಾಡ್ಕೊಂಡು ಹೋಗಿ. ನಾನು ಸೀರೆ ಉಟ್ಕೊಂಡಿದ್ದೆ ಆದರೂ ನೋಡಿ ಎಷ್ಟಾಗಿದೆ ಕೈ ಮತ್ತು ಕುತ್ತಿಗೆ ಬೆನ್ನು ಎಲ್ಲ ನೋಡಿ. ಇದೆಲ್ಲ ಒಂದೇ ಸರಿ ಹೋಗಲ್ಲ. ನಾವು ಮುಂಚೆನೇ ಅದು ನನಗೆಲ್ಲರೂ ಹೇಳ್ತಾರೆ ಇಷ್ಟು ಸಾಕ್ಸ್ತಾರ ಏನೋ ಗ್ಲೌಸೋ ಏನೋ ಬರುತ್ತೆ ಅದು ತಗೋ ಅಂತಾರೆ, ನನಗೆ ಅದು ಅಭ್ಯಾಸ ಇಲ್ಲ ನೋಡಿ. ಇಷ್ಟು ಹಾಕ್ಬಿಟ್ಟು ಬಿಟ್ಬಿಡಿ, ಇದು ಮಾಡಬೇಡಿ, ತೊಳ್ಕೊಬೇಡಿ ಹಾಗೆ, ಅದೇ ಹಾಗೆ ಇರಲಿ ನೋಡಿ. ಫಸ್ಟಿಗೂ ಇವಾಗ ಸ್ವಲ್ಪ ಓಕೆ ಓಕೆ ಅಲ್ವಾ. ಆಚೆ ಹೊರಗಡೆ ಹೋಗಬೇಕಾದ್ರೆ ದಯವಿಟ್ಟು ಎಲ್ಲರೂ ಕವರ್ ಮಾಡ್ಕೊಂಡೋಗಿ, ಕೈ ಮೈ ಎಲ್ಲ
ಹೋಗ್ಬೇಡಿ, ಹೋಗಕ್ಕೆ ಬಂತು ಅಂದರೆ ಹಾಗೆ ಮಾಡಿ, ಮಕ್ಕಳನ್ನ ಮಾತ್ರ ಜೋಪಾನವಾಗಿ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.